ಲಾಕ್ಡೌನ್ ಸಮಸ್ಯೆ ಯಾರಿಗಾಗಿಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಲಾಕ್ಡೌನ್ ಇಂದ ಸಮಸ್ಯೆಯಾಗಿದೆ. ಆದರೆ ಆ ಸಮಸ್ಯೆಗಳಿಗೆ ಕೆಲವರು ಪರಿಹಾರವನ್ನ ಕಂಡುಕೊಂಡಿದ್ದಾರೆ. ಇಂದು ನಾವು ಹೇಳ ಹೊರಟಿರುವ ಕತೆ ಕೂಡ ಲಾಕ್ಡೌನ್ ಇಂದ ಜೀವನ ಉದ್ಧಾರ ಮಾಡಿಕೊಂಡ ಬೀದರ್ ಜಿಲ್ಲೆಯ ಕಮಲನಗರ ತಾಲೂಕಿನ ಕೊರಕಲ್ ಗ್ರಾಮದ ಓರ್ವ ಮಹಿಳೆಯ ಕಥೆಯನ್ನ. ಸ್ವಯಂ ಉದ್ಯೋಗ ಸೃಷ್ಟಿಸಿಕೊಂಡು ಜನಪ್ರಿಯತೆಯನ್ನ ಪಡೆದ ಆ ಮಹಿಳೆಯ ಮನೆಯಲ್ಲಿ ಎಲ್ಇಡಿ ಬಲ್ಬ್ ತಯಾರಿಕೆಯಾಗುತ್ತೆ. ಕಳೆದ 2 ವರ್ಷಗಳಿಂದ ಎಲ್ಇಡಿ ಬಲ್ಬ್ ತಯಾರಿಕೆ ಮಾಡಿ ಮನೆ ನಡೆಸುತ್ತಿದ್ದಾರೆ ಈ ಮಹಿಳೆ. ಇವರ ಗಂಡ ತಯಾರಾದ ಬಲ್ಬ್ ಗಳನ್ನ ಮಾರಾಟ ಮಾಡ್ತಾರೆ. ಲಾಕ್ಡೌನ್ ದಾಗ ಖಾಲಿ ಕುಂತಿದ್ದೇವೆ ಅಂತ ಇದು ಕೆಲಸ ಮಾಡ್ಲಾತಿದ್ದೇವ್ರಿ ಸರ್. ನಮಗ್ ತೋಲ್ ಟ್ರಾಫಿಕ್ ಬಂತ್ರಿ. ನಮ್ಮ ಮನೆಯವ್ರ ನಮ್ಮ ಅತ್ತಿ ಮಾವ ಎಲ್ಲರೂ ನಮಗ್ ಸಹಾಯ ಮಾಡ್ದ. ನಮ್ದೆಲ್ಲ ಕುಟುಂಬ ಇದ್ರಿಂದ ನಡೀತಿ ಸರ್. ಇದು ಎಲ್ಲ ಮಟೀರಿಯಲು ಮಧ್ಯಪ್ರದೇಶದಿಂದ ತರಬೇಕಂದು ಅವರು ಹೇಳಿದರು. ಮತ್ತು ಅದು ಆನ್ಲೈನ್ ಮಾಡಿ ತರಿಸಿರು. ನಾವೆಲ್ಲ ಮನೆಯಾಗಿ ಕುಂತಿ ಅದು ಶಾಲ್ಡರ್ ಹ್ಯಾಂಗು ಪಂಚಿಂಗ್ ಮಷಿಂದು ಎಲ್ಲ ನಾವು ಮಾಡ್ತೀವಿ. ಮತ್ತು ಮಾಡಿ ಕಸಿ ಬೀದರ್ ಜಿಲ್ಲೆ ನಾನು ಮಾಡ್ತೀನಿ, ನಮ್ಮ ಮನೆಯವರು ಮಾರಾಟ ಮಾಡ್ತಾರೆ. ಪ್ರತಿದಿನ 50-100 ಬಲ್ಬ್ಗಳನ್ನ ತಯಾರಿಸುವ ಅಂಬಿಕಾ 9 ವ್ಯಾಟ್ಸ್, 12 ವ್ಯಾಟ್ಸ್, 15 ಹಾಗೂ 18 ವ್ಯಾಟ್ಸ್ ಗಳ ಎಲ್ಇಡಿ ಬಲ್ಬ್ ತಯಾರಿಸ್ತಾರೆ. ಕಲಿಕೆಯಲ್ಲಿ ಬಿಎ ಪದವಿಯನ್ನ ಪಡೆದಿರುವ ಅಂಬಿಕಾ ಯೂಟ್ಯೂಬ್ ನೋಡಿ ಸ್ವಂತ ಉದ್ಯೋಗ ಸೃಷ್ಟಿಸಿಕೊಂಡಿದ್ದಾರೆ. ಮಧ್ಯಪ್ರದೇಶದಿಂದ ಕಚ್ಚಾ ವಸ್ತುಗಳನ್ನ ತಂದು ಬಲ್ಬ್ ತಯಾರಿಕೆ ಮಾಡ್ತಾರೆ. ಅಂಬಿಕಾಗೆ ಪತಿ ವೆಂಕಟೇಶ್ ಸಾಥ್ ನೀಡುತ್ತಿದ್ದಾರೆ. ಇವರ ಸಾಧನೆ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಲಿ.